ನನ್ನ ಪ್ರೀತಿಯ ದೇಶವಾಸಿಗಳೇ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನಾವು ಈ ವರ್ಷದ ಕೊನೆಯ ವಾರದಲ್ಲಿದ್ದೇವೆ ಇನ್ನು ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಬರಲಿದೆ ನೀವೆಲ್ಲರೂ ಎರಡು ಸಾವಿರದ ಇಪ್ಪತ್ತೆರಡನ್ನು ಸ್ವಾಗತಿಸುವ ತಯಾರಿಯಲ್ಲಿದ್ದೀರಿ ಆದರೆ ಈ ಉತ್ಸಾಹದ ಜೊತೆಗೆ ಮುಂಜಾಗ್ರತೆ ವಹಿಸಬೇಕಾದ ಸಮಯವೂ ಇದಾಗಿದೆ ಪ್ರಸ್ತುತ ಕರೋನಾದ ಹೊಸ ರೂಪಾಂತರ ಓಮಿಕ್ರಾನ್ನಿಂದಾಗಿ ವಿಶ್ವದ ಅನೇಕ ದೇಶಗಳಲ್ಲಿ ಸೋಂಕು ಹೆಚ್ಚುತ್ತಿದೆ ಭಾರತದಲ್ಲಿಯೂ ಅನೇಕ ಜನರು ಒಮಿಕ್ರಾನ್ ನಿಂದ ಸೋಂಕಿಗೆ ಒಳಗಾಗಿರುವುದು ಕಂಡುಬಂದಿದೆ ಆದರೆ ನೀವು ಆತಂಕ ಪಡುವ ಅಗತ್ಯವಿಲ್ಲ ಆದರೆ ಜಾಗರೂಕತೆಯಿಂದ ಇರಿ ಎಂದು ನಾನು ನಿಮ್ಮಲ್ಲಿ ಕೋರುತ್ತೇನೆ ಮುಖಗವಸು ಧರಿಸುವುದು ಆಗಾಗ್ಗೆ ಕೈಗಳನ್ನು ಸ್ವಚ್ಛಗೊಳಿಸುವುದು ಈ ವಿಷಯಗಳನ್ನು ಸದಾ ನೆನಪಿಡಿ ಸೋಂಕು ವೈರಸ್ ಹೆಚ್ಚೆಚ್ಚು ರೂಪಾಂತರ ಪಡೆದಷ್ಟು ವೈರಸ್ ಅದರ ಸವಾಲನ್ನು ಎದುರಿಸುವ ನಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸವೂ ಹೆಚ್ಚಾಗುತ್ತದೆ ನಮ್ಮ ನಾವಿನ್ಯ ಚೈತನ್ಯವೂ ಹೆಚ್ಚು ಸದೃಢಗೊಳ್ಳುತ್ತದೆ ಇಂದು ದೇಶದ ಆಸ್ಪತ್ರೆಗಳಲ್ಲಿ ಹದಿನೆಂಟು ಲಕ್ಷ ಐಸೋಲೇಷನ್ ಹಾಸಿಗೆಗಳಿವೆ ಐಸೋಲೇಷನ್ ಬೆಡ್ಸ್ ಐದು ಲಕ್ಷ ವೈದ್ಯಕೀಯ ಆಮ್ಲಜನಕ ವ್ಯವಸ್ಥೆ ಇರುವ ಹಾಸಿಗೆಗಳಿವೆ ಚಾಲಿಸ್ ಒಂದು ಲಕ್ಷ ನಲವತ್ತು ಸಾವಿರ ಐಸಿಯು ಬೆಡ್ಗಳಿವೆ ಮಕ್ಕಳಿಗಾಗಿ ವಿಶೇಷವಾಗಿ ತೊಂಬತ್ತು ಸಾವಿರ ಐಸಿಯು ಮತ್ತು ನಾನ್ ಐಸಿಯು ಬೆಡ್ಗಳಿವೆ ಇದು ದೇಶದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಪಿಎಸ್ಎ ಆಕ್ಸಿಜನ್ ಸ್ಥಾವರಗಳು ಕಾರ್ಯನಿರ್ವಹಿಸುತ್ತಿವೆ ದೇಶಾದ್ಯಂತ ನಾಲ್ಕು ಲಕ್ಷ ಆಮ್ಲಜನಕ ಸಿಲಿಂಡರ್ಗಳನ್ನು ಪೂರೈಸಲಾಗಿದೆ ರಾಜ್ಯಗಳಲ್ಲಿ ಅತ್ಯಗತ್ಯ ಔಷಧಗಳ ದಾಸ್ತಾನು ಸಂಗ್ರಹಕ್ಕೆ ನೆರವು ನೀಡಲಾಗುತ್ತಿದೆ ಅಲ್ಲದೆ ಸಾಕಷ್ಟು ಸೋಂಕು ಪರೀಕ್ಷಾ ಕಿಟ್ಗಳನ್ನು ಸಹ ನೀಡಲಾಗುತ್ತಿದೆ ಕೊರೋನಾ ಜಾಗತಿಕ ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡಿದ ಅನುಭವವು ವೈಯಕ್ತಿಕ ಮಟ್ಟದಲ್ಲಿ ಎಲ್ಲ ಮಾರ್ಗಸೂಚಿಗಳನ್ನು ತಪ್ಪದೆ ಪಾಲಿಸುವ ಅಗತ್ಯತೆಯನ್ನು ದೃಢಪಡಿಸುತ್ತದೆ ಕೊರೋನಾ ವಿರುದ್ಧ ಹೋರಾಡಲು ಇದೊಂದು ದೊಡ್ಡ ಅಸ್ತ್ರವಾಗಿದೆ ಇನ್ನು ಎರಡನೇ ಆಯುಧವೆಂದರೆ ಲಸಿಕೆ ನೀಡುವುದು ಭಾರತ ಈ ರೋಗದ ಗಂಭೀರತೆಯನ್ನು ಅರಿತಿದೆ ಪ್ರಥಮವಾಗಿ ಲಸಿಕೆ ತಯಾರಿಕೆಗೆ ಆದ್ಯತೆ ನೀಡಿ ಸಮರೋಪಾದಿಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿತು ಏಕಕಾಲದಲ್ಲಿ ಲಸಿಕೆಗಳ ಮೇಲೆ ಸಂಶೋಧನೆ ಅನುಮೋದನೆ ಪ್ರಕ್ರಿಯೆ ಪೂರೈಕೆ ಸರಪಳಿ ವ್ಯವಸ್ಥೆ ವಿತರಣೆ ತರಬೇತಿ ಐಟಿ ಬೆಂಬಲ ವ್ಯವಸ್ಥೆ ಪ್ರಮಾಣೀಕರಣ ಇವುಗಳ ಕುರಿತು ನಿರಂತರವಾಗಿ ಕೆಲಸ ಮಾಡಿದ್ದೇವೆ ಈ ಎಲ್ಲ ಸಿದ್ಧತೆಗಳ ಫಲಿತಾಂಶವಾಗಿ ಭಾರತ ಈ ವರ್ಷ ಜನವರಿ ಹದಿನಾರರಿಂದ ತನ್ನ ನಾಗರಿಕರಿಗೆ ಲಸಿಕೆ ನೀಡಲು ಪ್ರಾರಂಭಿಸಿತು ಇದು ಇಂದು ಭಾರತದ ಎಲ್ಲ ನಾಗರಿಕರ ಸಾಮೂಹಿಕ ಪ್ರಯತ್ನ ಮತ್ತು ಸಾಮೂಹಿಕ ಇಚ್ಛೆಯ ಪರಿಣಾಮವಾಗಿ ಮುಂದುವರೆದಿದೆ ಈಗಾಗಲೇ ನಾವು ನೂರ ನಲವತ್ತೊಂದು ಕೋಟಿ ಲಸಿಕೆ ಡೋಸ್ಗಳ ಅಭೂತಪೂರ್ವ ಮತ್ತು ಅತ್ಯಂತ ಕಷ್ಟಕರವಾದ ಗುರಿಯನ್ನು ದಾಟಿದ್ದೇವೆ ಇಂದು ಭಾರತದಲ್ಲಿ ಅರ್ಹ ವಯೋಮಿತಿ ಜನಸಂಖ್ಯೆಯ ಅರವತ್ತೊಂದಕ್ಕಿಂತ ಹೆಚ್ಚು ಜನರಿಗೆ ಎರಡು ಡೋಸ್ ಲಸಿಕೆ ನೀಡಲಾಗಿದೆ ಅಂತೆಯೇ ವಯಸ್ಕ ಜನಸಂಖ್ಯೆಯ ಸುಮಾರು ತೊಂಬತ್ತು ಪ್ರತಿಶತದಷ್ಟು ಜನರಿಗೆ ಪ್ರಥಮ ಡೋಸ್ ಲಸಿಕೆ ನೀಡಲಾಗಿದೆ ಇಂದು ವಿಶ್ವದ ಅತಿ ದೊಡ್ಡ ಸಂಕಷ್ಟ ಸಮಯದಲ್ಲಿ ಎಲ್ಲ ಕಠಿಣ ಭೌಗೋಳಿಕ ಪರಿಸ್ಥಿತಿಗಳ ನಡುವೆಯೂ ಸುರಕ್ಷಿತ ಲಸಿಕೆ ಅಭಿಯಾನವನ್ನು ಯಶಸ್ವಿಯಾಗಿ ಮುಂದುವರಿಸಲಾಗಿದೆ ಎಂಬ ಬಗ್ಗೆ ಸುರಕ್ಷಿತ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುತ್ತಾನೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಪ್ರಮುಖವಾದ ಹಲವು ರಾಜ್ಯಗಳು ವಿಶೇಷವಾಗಿ ಗೋವಾ ಉತ್ತರಾಖಂಡ್ ಹಿಮಾಚಲ ಪ್ರದೇಶದಂತಹ ರಾಜ್ಯಗಳು ಶೇಕಡ ನೂರರಷ್ಟು ಪ್ರಥಮ ಡೋಸ್ ಲಸಿಕೆ ನೀಡಿಕೆ ಗುರಿಯನ್ನು ಸಾಧಿಸಿವೆ ಇಂದು ದೇಶದ ದುರ್ಗಮ ಹಳ್ಳಿಗಳಲ್ಲೂ ಶೇಕಡ ನೂರರಷ್ಟು ಲಸಿಕೆ ನೀಡಿಕೆ ಸುದ್ದಿ ಬಂದಾಗ ಮನಸ್ಸಿಗೆ ಸಮಾಧಾನವಾಗುತ್ತದೆ ನಮ್ಮ ಆರೋಗ್ಯ ವ್ಯವಸ್ಥೆಯ ಶಕ್ತಿ ನಮ್ಮ ವಿತರಣಾ ತಂಡದ ಸಾಮರ್ಥ್ಯ ನಮ್ಮ ಆರೋಗ್ಯ ಕಾರ್ಯಕರ್ತರ ಸಮರ್ಪಣೆ ಮತ್ತು ಬದ್ಧತೆ ದೇಶದ ಸಾಮಾನ್ಯ ಜನರ ಶಿಸ್ತು ವಿಜ್ಞಾನದ ಮೇಲಿನ ಅವರ ವಿಶ್ವಾಸ ಇವೆಲ್ಲಕ್ಕೂ ಇದು ಒಂದು ದೊಡ್ಡ ಪುರಾವೆಯಾಗಿದೆ ಪ್ರಸಕ್ತ ಲಸಿಕೆಯ ಜತೆಗೆ ದೇಶದಲ್ಲಿ ಶೀಘ್ರವೇ ಮೂಗಿನ ಮೂಲಕ ನೀಡಲಾಗುವ ಲಸಿಕೆ ಆರಂಭಿಸಲಾಗುವುದು ಅಲ್ಲದೆ ವಿಶ್ವದ ಮೊದಲ ಡಿಎನ್ಎ ಲಸಿಕೆ ಕೂಡ ಶೀಘ್ರ ಆರಂಭಗೊಳ್ಳಲಿದೆ ಆತ್ಮೀಯರೇ ಕೊರೋನಾ ವಿರುದ್ಧದ ಭಾರತದ ಹೋರಾಟದಲ್ಲಿ ಆರಂಭದಿಂದಲೂ ವೈಜ್ಞಾನಿಕ ತತ್ವ ವೈಜ್ಞಾನಿಕ ಸಲಹೆ ಮತ್ತು ವೈಜ್ಞಾನಿಕ ವಿಧಾನವನ್ನು ಅನುಸರಿಸಲಾಗಿದೆ ಕಳೆದ ಹನ್ನೊಂದು ತಿಂಗಳಿನಿಂದ ದೇಶದಲ್ಲಿ ಲಸಿಕೆ ಅಭಿಯಾನ ನಡೆಯುತ್ತಿದೆ ಅದರ ಲಾಭವನ್ನು ದೇಶವಾಸಿಗಳೂ ಪಡೆಯುತ್ತಿದ್ದಾರೆ ಅವರ ದೈನಂದಿನ ಜೀವನ ಸಹಜ ಸ್ಥಿತಿಗೆ ಮರಳುತ್ತಿದೆ ವಿಶ್ವದ ಹಲವು ದೇಶಗಳಿಗೆ ಹೋಲಿಸಿದರೆ ನಮ್ಮ ಆರ್ಥಿಕ ಚಟುವಟಿಕೆಗಳು ಕೂಡ ಉತ್ತೇಜನಕಾರಿಯಾಗಿವೆ ಆತ್ಮೀಯರೇ ಕೊರೋನಾ ಇನ್ನೂ ಮಾಯವಾಗಿಲ್ಲ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ ಈ ಸಂದರ್ಭದಲ್ಲಿ ಜಾಗರೂಕತೆ ಬಹಳ ಮುಖ್ಯ ದೇಶವನ್ನು ಸುರಕ್ಷಿತವಾಗಿರಿಸಿಕೊಳ್ಳಲು ದೇಶವಾಸಿಗಳನ್ನು ಸುರಕ್ಷಿತವಾಗಿಡಲು ನಾವು ನಿರಂತರವಾಗಿ ಕೆಲಸ ಮಾಡುತ್ತಿದ್ದೇವೆ ಲಸಿಕಾಕರಣ ಆರಂಭಿಸಿದಾಗಲೂ ವೈಜ್ಞಾನಿಕ ಸಲಹೆಗಳ ಆಧಾರದ ಮೇಲೆ ಯಾರಿಗೆ ಮೊದಲ ಡೋಸ್ ನೀಡಲು ಪ್ರಾರಂಭಿಸಬೇಕು ಎಂಬ ಬಗ್ಗೆ ನಿರ್ಧರಿಸಲಾಯಿತು ಮೊದಲ ಮತ್ತು ಎರಡನೇ ಡೋಸ್ಗಳ ನಡುವೆ ಎಷ್ಟು ಅಂತರ ಇರಬೇಕು ಆರೋಗ್ಯವಂತ ಜನರಿಗೆ ಯಾವಾಗ ಲಸಿಕೆ ಹಾಕಬೇಕು ಕೊರೋನಾ ಸೋಂಕಿಗೆ ಒಳಗಾದವರು ಯಾವಾಗ ಲಸಿಕೆ ಹಾಕಿಸಿಕೊಳ್ಳಬೇಕು ಇತರೆ ರೋಗಗಳಿಂದ ಬಳಲುತ್ತಿರುವವರು ಯಾವಾಗ ಲಸಿಕೆ ಪಡೆಯಬೇಕು ಇತ್ಯಾದಿ ನಿರ್ಧಾರಗಳನ್ನು ನಿರಂತರವಾಗಿ ಕೈಗೊಳ್ಳಲಾಗಿದೆ ಹಾಗೂ ತುರ್ತು ಸಂದರ್ಭಗಳನ್ನು ನಿಭಾಯಿಸುವಲ್ಲಿ ಈ ನಿರ್ಧಾರಗಳು ತುಂಬಾ ನೆರವಾಗಿರುವುದು ಸಾಬೀತಾಗಿದೆ ಆಯಾ ಸಂದರ್ಭ ಪರಿಸ್ಥಿತಿಗೆ ಅನುಗುಣವಾಗಿ ವಿಜ್ಞಾನಿಗಳ ಸಲಹೆ ಮೇರೆಗೆ ಭಾರತ ತನ್ನ ನಿರ್ಧಾರಗಳನ್ನು ಕೈಗೊಂಡಿದೆ ಪ್ರಸ್ತುತ ಓಮಿಕ್ರಾನ್ ಬಗ್ಗೆ ಚರ್ಚೆಗಳು ಭರದಿಂದ ಸಾಗುತ್ತಿವೆ ಜಗತ್ತಿನ ವಿವಿಧೆಡೆ ಅದರ ಅನುಭವಗಳು ಅಂದಾಜುಗಳು ಸಹ ವಿಭಿನ್ನವಾಗಿವೆ ಭಾರತದ ವಿಜ್ಞಾನಿಗಳು ಕೂಡ ಇದರ ಮೇಲೆ ತೀವ್ರ ನಿಗಾ ಇಟ್ಟಿದ್ದಾರೆ ಈ ರೂಪಾಂತರಿ ಸೋಂಕಿನ ಕುರಿತು ಕಾರ್ಯನಿರ್ವಹಿಸಿದ್ದಾರೆ ನಮ್ಮ ಲಸಿಕೆ ಅಭಿಯಾನಕ್ಕೆ ಇಂದಿಗೆ ಹನ್ನೊಂದು ತಿಂಗಳು ಪೂರ್ಣಗೊಂಡಿದೆ ವಿಜ್ಞಾನಿಗಳ ವಿಸ್ತೃತ ಅಧ್ಯಯನ ಹಾಗೂ ಜಗತ್ತಿನ ವಿವಿಧ ಭಾಗಗಳ ವಿಭಿನ್ನ ಅನುಭವಗಳನ್ನು ಗಮನದಲ್ಲಿಟ್ಟುಕೊಂಡು ಇಂದು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಇಂದು ಅಟಲ್ ಜೀ ಅವರ ಜನ್ಮದಿನವಾಗಿದೆ ಅಲ್ಲದೆ ಇಂದು ಕ್ರಿಸ್ಮಸ್ ಕೂಡ ಹಾಗಾಗಿ ಈ ನಿರ್ಧಾರವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದೇನೆ ಆತ್ಮೀಯರೇ ಈಗ ದೇಶದಲ್ಲಿ ಹದಿನೈದರಿಂದ ಹದಿನೆಂಟು ವರ್ಷ ವಯಸ್ಸಿನ ವಯೋಮಾನದವರಿಗೆ ಲಸಿಕೆ ನೀಡಿಕೆ ಪ್ರಾರಂಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಮೂರರಂದು ಸೋಮವಾರದಿಂದ ಇದು ಆರಂಭವಾಗಲಿದೆ ಈ ನಿರ್ಧಾರ ಕೊರೋನಾ ವಿರುದ್ಧ ದೇಶದ ಹೋರಾಟವನ್ನು ಬಲಪಡಿಸಲಿದೆ ಶಾಲಾ ಕಾಲೇಜುಗಳಿಗೆ ಹೋಗುವ ನಮ್ಮ ಮಕ್ಕಳು ಮತ್ತು ಅವರ ಪೋಷಕರ ಚಿಂತೆಯನ್ನು ಇದು ಕಡಿಮೆ ಮಾಡಲಿದೆ ಆತ್ಮೀಯರೇ ಆರೋಗ್ಯ ಮತ್ತು ಮುಂಚೂಣಿ ಕೆಲಸಗಾರರು ಕೊರೋನಾ ಯೋಧರು ಎಂದು ನಮಗೆಲ್ಲರಿಗೂ ಅನುಭವವಿದೆ ಈ ಹೋರಾಟದಲ್ಲಿ ದೇಶವನ್ನು ಸುರಕ್ಷಿತವಾಗಿಡುವಲ್ಲಿ ಅವರ ಕೊಡುಗೆ ಅಪಾರವಾಗಿದೆ ಇಂದಿಗೂ ಅವರು ಕೊರೋನಾ ರೋಗಿಗಳ ಸೇವೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತಿದ್ದಾರೆ ಆದ್ದರಿಂದ ಮುನ್ನೆಚ್ಚರಿಕೆಯ ದೃಷ್ಟಿಯಿಂದ ಆರೋಗ್ಯ ಮತ್ತು ಮುಂಚೂಣಿಯ ಕಾರ್ಯಕರ್ತರಿಗೆ ಲಸಿಕೆಯ ಮುನ್ನೆಚ್ಚರಿಕೆ ಡೋಸ್ ನೀಡಿಕೆಯನ್ನು ಆರಂಭಿಸಲು ಸರ್ಕಾರ ನಿರ್ಧರಿಸಿದೆ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಹತ್ತು ಸೋಮವಾರದಿಂದ ಈ ಮುನ್ನೆಚ್ಚರಿಕೆ ಡೋಸ್ ಆರಂಭಗೊಳ್ಳಲಿದೆ ಆತ್ಮೀಯರೇ ಇದುವರೆಗಿನ ಕೊರೋನಾ ಲಸಿಕಾಕರಣ ಅನುಭವದಿಂದ ಹೇಳುವುದಾದರೆ ವಯಸ್ಸಾದವರು ಮತ್ತು ಈಗಾಗಲೇ ಕೆಲವು ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವವರು ತೀವ್ರ ಮುನ್ನೆಚ್ಚರಿಕೆ ವಹಿಸುವುದು ಬಹಳ ಅವಶ್ಯಕ ಇದು ಸದಾ ನೆನಪಿರಲಿ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ವಯೋಸಹಜ ಅಸ್ವಸ್ಥತೆ ಹೊಂದಿರುವ ನಾಗರಿಕರಿಗೆ ವೈದ್ಯರ ಸಲಹೆಯ ಮೇರೆಗೆ ಲಸಿಕೆಯ ಮುನ್ನೆಚ್ಚರಿಕೆ ಡೋಸ್ ಆಯ್ಕೆಯು ಲಭ್ಯವಿರುತ್ತದೆ ಇದು ಕೂಡ ಜನವರಿ ಹತ್ತರಿಂದ ಆರಂಭವಾಗಲಿದೆ ಆತ್ಮೀಯರೆ ವದಂತಿಗಳು ಗೊಂದಲ ಮತ್ತು ಭಯವನ್ನು ಸೃಷ್ಟಿಸುವ ಎಲ್ಲ ಪ್ರಯತ್ನಗಳನ್ನು ತಪ್ಪಿಸಬೇಕು ಎಂದು ನಾನು ವಿನಂತಿಸುತ್ತೇನೆ ನಾವೆಲ್ಲರೂ ಸೇರಿ ಇಲ್ಲಿಯವರೆಗೆ ವಿಶ್ವದ ದೊಡ್ಡ ಲಸಿಕೆ ಅಭಿಯಾನವನ್ನು ಮುನ್ನಡೆಸಿದ್ದೇವೆ ಮುಂಬರುವ ದಿನಗಳಲ್ಲಿ ನಾವು ಅದಕ್ಕೆ ಹೆಚ್ಚಿನ ವೇಗವನ್ನು ನೀಡಬೇಕು ಮತ್ತು ಅದನ್ನು ವಿಸ್ತರಿಸಬೇಕು ಕೊರೋನಾ ವಿರುದ್ಧದ ನಮ್ಮೆಲ್ಲರ ಪ್ರಯತ್ನದಿಂದಾಗಿ ಈ ಹೋರಾಟದಲ್ಲಿ ನಾವು ದೇಶವನ್ನು ಮತ್ತಷ್ಟು ಬಲಗೊಳಿಸಲಿದ್ದೇವೆ ತುಂಬಾ धन्यवाद अगर।